ವಾರ್ಡ್ನಲ್ಲಿ ಮೂವತ್ತರಿಂದ ನಲವತ್ತು ಹೆಸರುಗಳು ಡಿಲೀಟ್ ಆಗಿದೆ ಇದರಲ್ಲಿ ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷರ ಹೆಸರೇ ಇಲ್ಲ ವಾರ್ಡ್ ಅಧ್ಯಕ್ಷರ ಹೆಸರೇ ಡಿಲೀಟ್ ಮಾಡಿ ಎಡವಟನ್ನು ಮಾಡಿಕೊಳ್ಳಲಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಮೃತಪಟ್ಟಿರುವವರ ಹೆಸರು ಕೂಡ ವೋಟರ್ ಐಡಿಯಲ್ಲಿದೆ ಅಂದ್ರೆ ಮತದಾರರ ಪಟ್ಟಿಯಲ್ಲಿ ಜೀವಂತವಾಗಿರಿಸಿದ್ದಾರೆ ಸತ್ತವರನ್ನು ಕೂಡ ಎರಡ್ ಸಾವಿರದ ಹದಿನೇಳರಲ್ಲಿ ಮೃತಪಟ್ಟಿರುವಂತಹ ವ್ಯಕ್ತಿಗಳ ಹೆಸರು ಕೂಡ ಮತದಾರರ ಪಟ್ಟಿಯಲ್ಲಿದೆ ಆರ್ ಆರ್ ನಗರ ಕೈ ಅಭ್ಯರ್ಥಿ ಕುಸುಮಾ ಹನುಮಂತರಾಯಪ್ಪ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ವೋಟರ್ ಐ ಡಿ ಗೋಲ್ ಮಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಬೆಳವಣಿಗೆ ಇದು ಆರ್ ಆರ್ ನಗರ ವಾರ್ಡ್ನ ಮೂವತ್ತರಿಂದ ನಲವತ್ತು ಹೆಸರುಗಳು ಡಿಲೀಟ್ ಆಗಿದೆ ಅನ್ನೋದು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ಆರ್ ಆರ್ ನಗರದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಹನುಮಂತು ಓಟರ್ ಐಡಿ ಕಾರ್ಡ್ ನಲ್ಲಿ ನಡೆದಿರುವಂತಹ ಗೋಲ್ ಗೆ ಸಂಬಂಧಪಟ್ಟ ಹಾಗೆ ಆರ್ ಆರ್ ನಗರದ ಪರಿಸ್ಥಿತಿ ಏನು ಯಾವ ರೀತಿಯಾದಂತಹ ಆರೋಪ ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಅಪ್ಡೇಟ್ಸ್ ನಕಲಿ ವೋಟರ್ ಡಿ ವೋಟರ್ ಐಡಿ ಹಗರಣದ ವಿಚಾರವಾಗಿ ರಾಜ್ಯದಲ್ಲಿ ಎರಡು ದಿನ ಕಳೆದ ಎರಡು ದಿನಗಳಿಂದನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದರಲ್ಲೂ ಕೂಡ ಈ ಒಂದು ಹಗರಣ ಹೊರಗಡೆ ಬರ್ತಿದ್ದಂಗೆ ಬಗದಷ್ಟು ಮಾಹಿತಿ ಹೊರಬೀಳ್ತಾ ಇರುವಂತದ್ದು ಕೆಲವೊಂದು ಕಡೆಗೆ ಪೋಲಿಂಗ್ ಬೂತ್ಗಳನ್ನು ಕೂಡ ಬದಲಾವಣೆ ಮಾಡಿದ್ದಾರೆ ಅನ್ನೋಂಥ ಮಾತುಗಳಿದಾವೆ ಅದರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲೆಲ್ಲ ಇದ್ದಾರೆ ಅವರ ಮತದಾನದ ಮತದಾರರ ಪಟ್ಟಿಯಿಂದನೂ ಕೂಡ ಅವರನ್ನೂ ಕೂಡ ತೆಗೆದುಹಾಕಿದ ತೆಗೆದುಹಾಕಿದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ ಈಗ ರಾಜರಾಜೇಶ್ವರಿ ಕ್ಷೇತ್ರದಲ್ಲೂ ಕೂಡ ಇದೇ ತರ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ದಾವೆ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನ ಜೊತೆಗೆ ಸ್ವತಃ ರಾಜರಾಜೇಶ್ವರಿ ನಗರದಲ್ಲಿ ಪ್ರತಿನಿಧಿಸುವಂತಹ ವಾರ್ಡ್ ಅಧ್ಯಕ್ಷರಾಗಿರುವಂತಹ ತುಕಾರಾಮ್ ಅವರು ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ ತುಕಾರಾಮ್ ಅವರೇ ನಿಮ್ಮದು ವೋಟರ್ ಐಡಿಯನ್ನು ಕೂಡ ತೆಗೆದುಹಾಕಿದ್ದಾರೆ ಅನ್ನುವಂಥ ಆರೋಪ ಇದೆ ಏನು ಸರ್ ಇದು ಸರ್ ಇದು ನಮ್ಮದು ನಲವತ್ತೇಳನೇ ವಾರ್ಡ್ ನಲವತ್ತೇಳನೇ ವಾರ್ಡ್ ನಲವಡಿ ಕೃಷ್ಣರಾಜ ಒಡೆಯರ ವಾರ್ಡ್ನವ್ರು ನಾವು ನಾನು ಒಬ್ಬ ಟಿಕೆಟ್ ಆಕಾಂಕ್ಷಿ ಪಕ್ಷದ ಟಿಕೆಟ್ ಕೊಡುವಂಥ ಸಾಧ್ಯತೆ ಇರೋದರಿಂದ ನಾವು ಇತ್ತೀಚೆಗೆ ಮೊನ್ನೆ ಕರಡು ಮತದಾರರ ಪಟ್ಟಿ ಪ್ರಕಟ ಆದಾಗ ನಮ್ಮ ವೋಟರ್ ಐ ಡಿನ ಡಿಲೀಟ್ ಮಾಡಿರೋದು ಕಂಡು ಬಂದೈತೆ ಇಲ್ಲಿ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು ನನ್ನದು ಸುಮಾರು ಇಪ್ಪತ್ನಾಲ್ಕನೇ ಸೀರಿಯಲ್ ನಂಬರು ಅಲ್ಲಿ ಡಿಲೀಟ್ ಮಾಡಿದ್ದಾರೆ ಒಂದು ದುರಂತ ಏನು ಅಂದರೆ ನಮ್ಮ ತಂದೆ ಸತ್ಯ ಆಗಲಿ ಎರಡು ಸಾವಿರದ ಹದಿನೇಳರಲ್ಲಿ ಸತ್ತೋಗಿರುವಂಥದ್ದು ನಮ್ಮ ತಾಯಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸತ್ತೋಗಿರುವಂಥದ್ದು ಈಗಲೂ ಕೂಡ ನಮ್ಮ ತಂದೆ ತಾಯಿನ ಉಳ್ಸ್ಕೊಂಡಿದ್ದಾರೆ ಆದರೆ ನನ್ನನ್ನು ಬದುಕಿರ್ತಕ್ಕಂಥ ವ್ಯಕ್ತಿನ ಡಿಲೀಟ್ ಮಾಡಿದ್ದಾರೆ ಇಷ್ಟೇ ಅಲ್ಲ ಅದರಲ್ಲೂ ನಾವು ನಮ್ಮ ವಾರ್ಡಲ್ಲಿ ನಾವು ಮನೆಗೆ ಹೋಗಿ ವೀಕ್ಷಣೆ ಮಾಡಿದಾಗ ಹೆಚ್ಚಿನ ಜನ ಕಾಂಗ್ರೆಸ್ ಕಾರ್ಯಕರ್ತನಲ್ಲಿ ಟಾರ್ಗೆಟ್ ಮಾಡಿರ್ತದನ್ನು ನಮಗೆ ಕಂಡು ಬರ್ತಾ ಇದೆ ಹಾಗಾಗಿ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇತ್ತೀಚೆಗೆ ಪೋಲಿಂಗ್ ಸ್ಟೇಷನ್ನು ಎಲ್ಲೋ ಬೇರೆ ಕಡೆ ನಾವು ಸುಮಾರು ನಮ್ಮ ವಾರ್ಡ್ ಬಿಟ್ಟು ಬೇರೆ ಕಡೆ ಹೋಗುವಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿದ್ದಾರೆ ಇದೊಂದು ರೀತಿಯಲ್ಲಿ ತುಂಬಾ ಗೊಂದಲಕ್ಕೆ ಅವಕಾಶ ಮಾಡಿಕೊಡುವಂಥದ್ದಾಗಿದೆ ಕಾರ್ಯಕರ್ತರುಗಳಿಗೆಲ್ಲ ಇದು ಬೇಕು ಉದ್ದೇಶಪೂರ್ವಕವಾಗಿ ಉದ್ದೇಶ ಮಾಡ್ತಿದ್ದೆ ಅಂತ ನಮ್ಗೆ ಅನಿಸ್ತಿದೆ ಸರ್ ಹಾಗೆ ಮತದಾರರ ಪಟ್ಟಿಯಿಂದ ಏನು ತೆಗೆದು ಹಾಕಲಾಗಿದೆ ಅನ್ನೋಂಥವ್ರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಮಾತಾಡ್ಸೋಣ ಸರ್ ನೀವು ಯಾವ ವಾರ್ಡ್ನವರು ನಿಮ್ಮ ಮತ ನಿಮ್ಮದು ಕೂಡ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆಯಾ ಏನು ಖಂಡಿತವಾಗಿ ಸರ್ ನಮ್ಮದು ಈಗ ಹೊಸ್ದಾಗಿರತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯ ವಾರ್ಡ್ ಏನು ನೂತನವಾಗಿದ್ದ ಆ ವಾರ್ಡಲ್ಲಿ ನಾನು ಕೂಡ ಮತದಾರ ಆಗಿದ್ದೀನಿ ನನ್ನ ಮನೆ ಕುಟುಂಬದವ್ರದ್ದು ಎಲ್ಲರದು ಇದೆ ನಂದು ಮಾತ್ರ ಡಿಲೀಟ್ ಮಾಡಿದ್ದಾರೆ ನೋಡಿ ಸರ್ ಇಲ್ಲಿ ನನ್ನ ಹೆಸರಿದೆ ನೋಡಿ ಸರ್ ಡಿಲೀಟೆಡ್ ನಾನು ಆಲ್ರೆಡಿ ಆ ಮನೆಯ ವಾಸಿ ಪಕ್ಕದಲ್ಲಿ ನಮ್ಮ ಮನೆಯವ್ರದ್ದು ಇದೆ ನಮ್ಮ ಕುಟುಂಬಸ್ಥರದ್ದು ಎಲ್ಲರೂ ಇದೆ ಉದ್ದೇಶಪೂರ್ವಕವಾಗಿ ನಾನು ರಾಜಕೀಯದಲ್ಲಿ ಕನಸನ್ನು ಹೊತ್ಕೊಂಡಿರೋಂಥವನು ಮುಂಬರುವಂಥ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ನಮ್ಮ ನಾಯಕರು ಅವಕಾಶ ಕೊಟ್ಟರೆ ನಾನು ಕೂಡ ಸ್ಪರ್ಧೆ ಮಾಡಬೇಕಂತ ಆ ಆಸೆ ಇಟ್ಕೊಂಡಿರೋವಂಥವನು ನನ್ನ ನಿರಾಸೆ ಮಾಡೋಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಬಿ ಜೆ ಪಿಯವರು ಈ ಥರ ಮಾಡಿದ್ದಾರೆ ಬೇರೆ ಯಾರೂ ಇಲ್ವಾ ಸರ್ ಈ ಹಿಂದೆ ಕೂಡ ಈ ಇಡೀ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕಳ್ಳೋಟು ಎಲ್ಲಿ ನಡೀತದೆ ರಾಜರಾಜೇಶ್ವರಿ ನಗರ ಅಂತ ನಿಮಗೂ ಗೊತ್ತು ಇದು ರಾಜಕೀಯ ಗೊತ್ತು ಇಂಥ ಸಂದರ್ಭದಲ್ಲಿ ನಮ್ಮನ್ನು ಪರ್ಪಸ್ಫುಲ್ಲಾಗಿ ಯಾವ ಕಾರಣಕ್ಕೋಸ್ಕರ ತೆಗೆದ್ರೆ ನಮ್ಮ ಮನೆಯವ್ರನ್ನೆಲ್ಲ ತೆಗಿಬೇಕಾಯಿತು ನಾನು ವಾರ್ಡಿಂದ ಚೇಂಜಸ್ ಇದ್ದರೆ ಏರಿಯಾ ಬಿಟ್ಟು ಚೇಂಜಸ್ ಇದ್ದರೆ ನೋಡಿ ಪಕ್ಕದಲ್ಲಿರೋದು ನಮ್ಮ ಶ್ರೀಮತಿ ಸರ್ ಇದು ಮಮತಾ ನಾಗೇಶ್ ಇದೆ ನಂದು ಡಿಲೀಟ್ ಆಗಿದೆ ನೋಡಿ ಸರ್ ಇದ್ರ ಉದ್ದೇಶ ಏನು ಸರ್ ನಾವು ಒಂದು ವೇಳೆ ವೋಟರ್ ಡಿನ ಪಟ್ಟಿನ ತಗೊಂಡು ನಾ ಚೆಕ್ ಮಾಡ್ಕೊಳ್ಳಿಲ್ಲ ಅಂದರೆ ಚುನಾವಣೆ ದಿನ ಹೋಗಿ ನಾನು ಚೆಕ್ ಮಾಡಿಸ್ತಿದ್ದೆ ಆವತ್ತು ಡಿಲೀಟ್ ಅಂದರೆ ನಾನು ಯಾರಿಗೂ ಹೇಳ್ಕೊಳಕ್ಕೂ ಆಯ್ತಿರ್ಲಿಲ್ಲ ಸುಮ್ಮನೆ ವಿನಾಕಾರಣ ಗೊಂದಲ ಮಾಡಿದ್ರೆ ಉದ್ದೇಶಪೂರ್ವಕವಾಗಿ ಬಿ ಜೆ ಪಿ ಮೇಲೆ ಗೂ ಬೇಕು ಪ್ರಚಾರ ಇರ್ತಿತ್ತು ಆದರೆ ನೀವೇ ನೋಡಿ ಇದು ಚುನಾವಣೆ ಮತದಾರರು ಚುನಾವಣೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಪಟ್ಟಿ ನನ್ನ ಮತದಾನ ಯಾಕಾಯಿತು ಅಂತ ದಯವಿಟ್ಟು ನೀವು ವಿಸ್ತಾರ ಟಿ ವಿಯವರೇ ನನಗೆ ಸಮಗ್ರವಾಗಿ ನ್ಯಾಯ ಕೊಡಿಸ್ಬೇಕು ಸರ್ ಇಲ್ಲಾಂದರೆ ಇಡೀ ಕ್ಷೇತ್ರದಲ್ಲ ಇಡೀ ರಾಜ್ಯದಲ್ಲಿ ಇದೇ ಕೆಲಸ ನಡೀತದೆ ಮೊದಲು ಕಳ್ಳೋಟ್ ನಡೆಯುವಂಥದ್ದು ಬರೀ ಆರ್ ನಗರ ಕ್ಷೇತ್ರಕ್ಕೆ ಸೀಮಿತ ಅಂತ ಕೇಳ್ಪಟ್ಟಿದೆ ಆದರೆ ಇದು ಬೇರೆ ಬೇರೆ ಕ್ಷೇತ್ರಕ್ಕೂ ಕರೋನಾ ಥರ ವೈರಸ್ ಥರ ಆರಡ್ತಾ ಇದೆ ಅದನ್ನು ನಿಲ್ಲಿಸಬೇಕಂದ್ರೆ ಚುನಾವಣೆ ಆಯೋಗ ಹೆಚ್ಚಿನ ರೀತಿ ಕ್ರಮ ವಹಿಸಬೇಕು ಸಂಬಂಧಪಟ್ಟ ಸರ್ಕಾರ ಸರ್ಕಾರಗಳೇನೆ ಕೈ ಜೋಡಿಸಿದೆ ಇದಕ್ಕೆ ಯಾವುದೋ ಒಂದು ಸ ಪ್ರೈವೇಟ್ ಸಂಸ್ಥೆಗೆ ಕೊಟ್ಟು ಆ ಸಂಸ್ಥೆ ಮುಖಾಂತರ ಜಾತಿ ಧರ್ಮ ಲಿಂಗವೆಲ್ಲ ಪತ್ತೆ ಹಚ್ಚಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಸುಮಾರು ಎಂಬತ್ತು ಮುಸಲ್ಮಾನ ಓಟನ್ನ ತೆಗೆದಾಕಿದ್ದಾರೆ ಸರ್ ಈತ ಮುಸಲ್ಮಾನ ನಮ್ಮ ಮನೆ ಪಕ್ಕದಲ್ಲಿದ್ದಾನೆ ಇವನ್ನ ಎಲ್ಲ ಕುಟುಂಬದ ಓಟ್ಗಳನ್ನ ರದ್ದು ಮಾಡಿದ್ದಾರೆ ಸರ್ ಇವರು ಕಳೆದ ಇಪ್ಪತ್ತ ಎಂಟು ವರ್ಷಗಳಿಂದ ಅದೇ ಮನೇಲಿದ್ದಾರೆ ವಾಸ ಏನು ಮಾಡಬೇಕು ಸರ್ ಯಾರಿಗೆ ನ್ಯಾಯ ಕೇಳೋಣ ಮತ್ತೆ ನನ್ನ ವೋಟರ್ ಇಡಿ ಸೇರಿಸ್ಬೇಕಂದ್ರೆ ಮತ್ತೆ ಅರ್ಜಿ ಹಾಕಬೇಕು ಮತ್ತೆ ಆರ್ ಒ ಬರಬೇಕು ಬಿ ಎಲ್ ಒ ಚೆಕ್ ಮಾಡಬೇಕು ಅಷ್ಟೊತ್ತಿಗೆ ಚುನಾವಣೆ ನಾಳೆ ನಾಳೆ ಘೋಷಣೆ ಆದರೆ ನನ್ನ ಪರಿಸ್ಥಿತಿ ಏನಾಗಬೇಕು ನನ್ನ ಮತದಾರನೇ ಅಲ್ಲ ಅಂತ ನನ್ನ ಮತದಾನ ಹಕ್ಕನೇ ಕಿತ್ಕೊಂಡಾದ್ವಿ ಹಂಗಾಗಿ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡ್ತಾ ಇದ್ದಾರೆ ಇದಕ್ಕೆ ದಯವಿಟ್ಟು ಮಾಧ್ಯಮ ಒಂದೇ ದಾರಿ ಸರ್ಕಾರದ ಮೇಲೆ ನಾವು ನಂಬಿಕೆ ಇಡೋಣ ಅಂದರೆ ಸರ್ಕಾರನೇ ಮುಂದೆ ನಿಂತ್ಕೊಂಡು ನಿಂತ ಕಳ್ಳೋಟಕ್ಕೆ ಬೆಂಬಲ ಇದೆ ಹಂಗಾಗಿ ಮಾಧ್ಯಮದ ಮುಖಾಂತರ ಮರೋಹ್ತೀವಿ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ವಿನಂತಿ ಸರ್ ನಿಮ್ಮ ಕುಟುಂಬದಲ್ಲಿ ಇಡೀ ಫ್ಯಾಮ್ಲಿದು ಹೋಗಿದೆ ಸರ್ ಎಂಟು ಜನದು ಹೋಗಿದೆ ಸರ್ ಫ್ಯಾಮ್ಲಿದು ತಾಯಿದು ತಂದೆಯದು ನಮ್ಮ ಅತ್ತೆಯದು ನಮ್ಮ ಅಣ್ಣಂದು ಎಲ್ಲ ಟೋಟಲ್ ಎಂಟು ಹೋಗಿದ್ದಾವೆ ಸರ್ ಮುಸ್ಲಿಮ್ಸಿಂದ ಹಂಗೆ ನಮ್ಮ ಫ್ರೆಂಡ್ದು ಹೋಗಿದೆ ಸರ್ ಅವರು ನಮ್ಮ ಚೋಟು ಅಂತ ಹೋಗಿದ್ದಾನೆ ಅವನು ಹೋಗಿದೆ ಸರ್ ಮತ್ತೊಂದು ಕಡೆಗೆ ಈಗ ನಮ್ಮ ಜೊತೆಗೆ ಇನ್ನೊಬ್ರು ಇದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸ್ತೇನೆ ಇವರು ಕೂಡ ಮತದಾನದ ಪಟ್ಟಿಯಿಂದ ಇವ್ರನ್ನು ಕೂಡ ತೆಗೆದಲಾಗಿದೆ ಅನ್ನೋಂತ ಮಾತಿದೆ ಅಮ್ಮ ನಿಮ್ದು ಕೂಡ ತೆಗೆದಾಕಿದಾರೆ ವೋಟರ್ ಐಡಿ ಹೌದು ಸರ್ ನಮ್ದು ಲಕ್ಷ್ಮೀ ದೇವಿ ನಗರ ನೂರ ಅರವತ್ತೆಂಟನೇ ಬೂತಲ್ಲಿ ನಮ್ಮದು ನಮ್ದು ಓಟ್ ಹಾಕ್ತಾ ಇದ್ವಿ ಇಪ್ಪತ್ತು ವರ್ಷದಿಂದ ಅಲ್ಲೇ ಇದ್ದೀವಿ ನಾವು ಹೋದ್ ಸರಿ ಓಟೆಲ್ಲ ಹಾಕಿದ್ವಿ ನಾವು ಈಗ ನೋಡಿದ್ರೆ ಚೆಕ್ ಮಾಡಿದ್ರೆ ನಮ್ಮದು ಡಿಲೀಟ್ ಆಗಿದೆ ಸುಮಾರು ಹಬ್ಬದಲ್ಲೆಲ್ಲ ನಾವು ಚೆಕ್ ಮಾಡ್ತಾ ಇದ್ವಿ ಸುಮಾರು ಮಹಿಳೆಯರದ್ದು ನಮ್ಮ ಜೊತೆ ಓಡಾಡ್ತಾ ಇರೋರು ಕಾಂಗ್ರೆಸ್ ಪಕ್ಷಕ್ಕೆ ಓಡಾಡ್ತಾ ಇದೀವಿ ನಾವು ಅವ್ರ್ದೆಲ್ಲ ಡಿಲೀಟ್ ಮಾಡಿದ್ದಾರೆ ಇವರು ನಮ್ಮ ಫ್ರೆಂಡು ಮಾ ಬಾಯಿ ಅಂತ ಇವ್ರದ್ದು ಡಿಲೀಟ್ ಮಾಡಿದ್ದಾರೆ ಸುಮಾರು ಡಿಲೀಟ್ ಮಾಡಿದ್ದಾರೆ ಕೇಳಿದ್ರಲ್ಲ ಪ್ರತಿಭಾ ಅಂದ್ರೆ ಜೀವಂತವಾಗಿರುವಂತ ಮತದಾರರ ಪಟ್ಟಿ ಮತದಾರರನ್ನ ಪಟ್ಟಿಯಿಂದ ತೆಗೆದು ಹಾಕಿದ್ದಾರೆ ಆದ್ರೆ ಸಾವನ್ನಪ್ಪಿನವ್ರು ಸಾವನ್ನಪ್ಪಿನವ್ರದ ಮತದಾರರ ಪಟ್ಟಿಯ ಲಿಸ್ಟ್ ಇದೆ ಅಂದ್ರೆ ವೋಟರ್ ಐಡಿ ಹಗರಣ ಏನಿದೆ ಇದು ಬಗದಷ್ಟು ಮತ್ತಷ್ಟು ಬೈಲಿಗೆ ಬರುವಂತ ಸ್ಥಿತಿ ಈಗ ನಿರ್ಮಾಣ ಪ್ರತಿಭಾ ವಿಸ್ತಾರ ನ್ಯೂಸ್ ನಿಖರ ಜನಪರ